ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರೂಪ ವೆಂಕಟೇಶ್. ಎಲ್ಲರಿಗೂ ವಾಮಿನಿ ಕನ್ನಡ ಚಾನೆಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಅರ್ಧ ಕೆ ಜಿ ಚಿಕನ್ನಲ್ಲಿ ಚಿಕನ್ ದಮ್ ಬಿರಿಯಾನಿ ಮನೆಯಲ್ಲಿ ಈಸಿಯಾಗಿ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಮೊದಲಿಗೆ ನಾನು ಚಿಕನ್ ದಮ್ ಬಿರಿಯಾನಿ ಮಾಡೋದಕ್ಕೋಸ್ಕರ ಪುದೀನ, ಕೊತ್ತಂಬರಿ, ಹಾಗೆಯೇ ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿನ ತಗೊಳ್ತಾ ಇದ್ದೀನಿ. ಇದನ್ನೆಲ್ಲ ನೋಡಿ ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ನೀರು ಹಾಕ್ದೇನೆ ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡ್ಬಿಡೋಣ. ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಚಿಕನ್ನ ತಗೊಂಡಿದ್ದೀನಿ. ನೋಡಿ, ಒಳ್ಳೆ ಚಿಕನ್ ತಗೊಳ್ಬೇಕು. ಟೆಂಡರ್ ಚಿಕನ್ ಬರುತ್ತಲ್ಲ ಆ ರೀತಿಯಾದ ಚಿಕನ್ ತಗೊಳ್ಳಿ. ನಾನು ಕೂಡ ಟೆಂಡರ್ ಚಿಕನ್ ತಗೊಂಡಿದ್ದೀನಿ. ತುಂಬ ಟೇಸ್ಟಿಯಾಗೂ ಇರುತ್ತೆ, ತುಂಬ ಕ್ವಾಲಿಟಿನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈಗ ಚಿಕನ್ನ ಚೆನ್ನಾಗಿ ತೊಳೆದು ಒಂದು ಬೌಲ್ಗೆ ಹಾಕ್ಕೊಂಡ್ಬಿಡೋಣ. ನೀರೆಲ್ಲ ಚೆನ್ನಾಗಿ ಹಿಂಡ್ಕೊಂಡು ನಂತರ ಒಂದು ಬೌಲ್ಗೆ ಹಾಕ್ಕೊಂಡು ನಾವು ರುಬ್ಬಿಟ್ಟಿದ್ವಲ್ಲ ಮಸಾಲ, ಆ ಮಸಾಲನ ತರಿ ತರಿಯಾಗಿರೋ ರುಬ್ಬಿಟ್ಟಿರೋ ಮಸಾಲನ ಇವಾಗ ಚಿಕನ್ಗೆ ಹಾಕ್ಕೊಂಡು ನಂತರ 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಬೇಕು. ಹಾಗೆಯೇ ಅಚ್ಚಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಧನಿಯಾ ಪುಡಿ ಹಾಕ್ಕೊಳ್ಬೇಕು. ಧನಿಯಾ ಪುಡಿ ಕೂಡ 1.5 ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಮೊಸರು ಉಪಯೋಗಿಸ್ತಾ ಇದ್ದೀನಿ. 1/4 ಕಪ್ಪಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. 1/4 ಬೌಲಷ್ಟು ಮೊಸರು ಹಾಕ್ಕೊಳ್ಬೇಕು. ಹಾಗೆಯೇ 1/4 ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಬಿಟ್ಟು ನೋಡಿ, ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಚಿಕನ್ಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಇಡಬೇಕಾಗತ್ತೆ. ಫುಲ್ಲು ಎಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕು. ಕೈಯಿಂದನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ತೋರಿಸ್ತಾ ಇದ್ದೀನಲ್ಲ ಆ ರೀತಿಯಾಗಿ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ. ಇದರ ರುಚಿ ಅಂತೂ ಅದ್ಭುತವಾಗಿರುತ್ತೆ. ನಂತರ ನೋಡಿ, 1/4 ಹೋಳಷ್ಟು ನಿಂಬೆಹಣ್ಣ ಹಿಂಡ್ಕೊಳ್ಬೇಕಾಗತ್ತೆ. ನಿಂಬೆಹಣ್ಣು ಹಿಂಡ್ಕೊಂಡ ನಂತರ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬಾ ಸುಲಭ ಮಾಡೋದಂತೂ, ತುಂಬಾ ಅಂದ್ರೆ ತುಂಬಾ ಸುಲಭ. ರುಚಿ ಅಂತೂ ತುಂಬಾ ಅಂದ್ರೆ ತುಂಬಾ ಅದ್ಭುತವಾಗಿರುತ್ತೆ. ನೋಡಿ, ಇವಾಗ ಇದನ್ನ 1/2 ಗಂಟೆಗಳ ಕಾಲ ನಾವು ನೆನೆಯೋದಕ್ಕೆ ಬಿಟ್ಬಿಡೋಣ. ನೆಕ್ಸ್ಟ್ ಏನು ಮಾಡೋದು ಅಂತ ನೋಡ್ಕೊಳ್ಳೋಣ. 1 ಪ್ಯಾನ್ ಇಟ್ಕೊಳ್ತಾ ಇದ್ದೀನಿ. 1 ಪ್ಯಾನ್ ಇಟ್ಕೊಂಡ್ಬಿಟ್ಟು ಸ್ಟೌವ್ ಮೇಲೆ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನಂತರ 1/2 ಸ್ಪೂನಷ್ಟು ಎಣ್ಣೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಮತ್ತು ಎಣ್ಣೆ ಎರಡನ್ನೂ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ನಾನು ಮೊದಲೇ 2 ಈರುಳ್ಳಿನ ಸ್ಲೈಸಾಗಿ ಉದ್ದದವಾಗಿ ಕಟ್ ಮಾಡಿಟ್ಕೊಂಡಿದ್ದೆ. ಇದನ್ನು ಯಾವ ರೀತಿ ಫ್ರೈ ಮಾಡಬೇಕು ಅಂದರೆ, ದಮ್ ಬಿರಿಯಾನಿ ಅಂತಂದರೆ ನಾವು ಈರುಳ್ಳಿನ ಯಾವಾಗಲೂ ಅಷ್ಟೇ ಫುಲ್ಲು ಕೆಂಪಾಗಿ ಹುರಿದು ಪಕ್ಕಕ್ಕೆ ತೆಗೆದಿಟ್ಕೊಳ್ಬೇಕು. ಆ ಪ್ರೊಸೀಜರ್ನ ನಾನೀಗ ಮಾಡ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಕೆಂಪಾಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಕಪ್ಪು ಆಗಿಸ್ಬಾರ್ದು. ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ, ಕಲರ್ ಚೇಂಜ್ ಆಗೋವರೆಗೂ ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು 1 ಪ್ಲೇಟಲ್ಲಿ ಸೈಡಲ್ಲಿ ಇಟ್ಬಿಡೋಣ. ಈಗ ನೋಡಿ, 2 ಗ್ಲಾಸಷ್ಟು ಅಕ್ಕಿ ತಗೊಳ್ತಾ ಇದ್ದೀನಿ. ನಮ್ಮದೊಂದು ಮೀಡಿಯಂ ಗ್ಲಾಸ್, ತುಂಬ ದೊಡ್ಡ ಗ್ಲಾಸ್ ಇಲ್ಲ. 2 ಗ್ಲಾಸಸ್, 1/2 ಕೆಜಿ ಚಿಕನ್ಗೆ ನಾನು 1/2 ಕೆಜಿ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾವು 1/4 ಗಂಟೆಗಳ ಕಾಲ ನೆನೆಸ್ಬೇಕಾಗತ್ತೆ. ಇದು ನೆನೆಸೋದಕ್ಕೋಸ್ಕರ ನೋಡಿ, ನಾನು ಪಲಾವ್ ಐಟಮ್ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೇನು ಹಾಕ್ಕೊಳ್ಬೇಕು ಅಂದರೆ, ಮರಾಠಿ ಮೊಗ್ಗು, ಜೀರಿಗೆ, ಮತ್ತು ಚಕ್ಕೆ, ಲವಂಗ, ಪಲಾವ್ ಎಲೆ, ಹಾಗೆಯೇ 1 ಏಲಕ್ಕಿ, ಚಕ್ರ ಮೊಗ್ಗು, ಯಾವುದಿರುತ್ತೆ ನಿಮ್ಮ ಹತ್ರ ಅದು, ಚಕ್ರ ಮೊಗ್ಗಿದ್ರೆ ಚಕ್ರ ಮೊಗ್ಗು, ಮರಾಠಿ ಮೊಗ್ಗು. ಹಾಗೆಯೇ ನಾನಿಲ್ಲಿ ಕಸ್ತೂರಿ ಮೇಥಿ ಹಾಕ್ಕೊಳ್ತಾ ಇದ್ದೀನಿ. ಮರೀದೇನೆ ನೀವು ಸೋಂಪು ಹಾಕ್ಕೊಳ್ಳೇಬೇಕು. ಸೋಂಪು ಹಾಕಿದ್ರೆ ಅದ್ಭುತವಾದ ರುಚಿ ಇರುತ್ತೆ. ಸೋಂಪು ಹಾಕ್ಕೊಳ್ಬೇಕು. ಚಕ್ಕೆ ಲವಂಗ ಕೂಡ ಇದಕ್ಕೆ ಹಾಕ್ಬಿಟ್ಟು ಇದನ್ನು ಕೂಡ 1-10 ನಿಮಿಷಗಳ ಕಾಲ ಚೆನ್ನಾಗಿ ನೆನೆಯಕ್ಕೆ ಬಿಟ್ಬಿಡೋಣ. 10 ರಿಂದ 1/2 ಗಂಟೆಗಳ ಕಾಲ ಚೆನ್ನಾಗಿ ನೆನೆಯಕ್ಕೆ ಬಿಟ್ಬಿಡೋಣ. ನೆನೆಯಕ್ಕೆ ಬಿಟ್ಟು ನಂತರ ಇದನ್ನು ನಾವು ಕುಕ್ ಮಾಡಬೇಕು. ನೋಡಿ, ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಾನು ಮಾಮೂಲಿ ಮನೆಯಲ್ಲಿ ಉಪಯೋಗಿಸ್ತೀವಲ್ಲ, ಅನ್ನಕ್ಕೆ ಉಪಯೋಗಿಸ್ತೀವಲ್ಲ, ಅದೇ ರೈಸ್ನೇ ತಗೊಳ್ತಾ ಇದ್ದೀನಿ. ಬಾಸುಮತಿ ರೈಸ್ ಯೂಸ್ ಮಾಡ್ತಾ ಇಲ್ಲ. ಬೇಕಾದರೆ ನೀವು ಬಾಸುಮತಿ ರೈಸ್ ಕೂಡ ಯೂಸ್ ಮಾಡ್ಕೊಳ್ಬೋದು. ಈಗ ಇನ್ನೊಂದು ಪ್ಯಾನ್ಗೆ ಎಣ್ಣೆ ಮತ್ತು ತುಪ್ಪ ಎರಡೂ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡ್ರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ತುಪ್ಪದಲ್ಲೇ ಮಾಡ್ಕೊಳ್ಬೋದು. ತುಪ್ಪ ಚೆನ್ನಾಗಿ ಕರಿಗೆ ಆದಮೇಲೆ ನೋಡಿ, ಇಲ್ಲಿ ಚೆನ್ನಾಗಿ ಚಿಕನ್ ಇವಾಗ ನೆನೆದ್ಬಿಟ್ಟಿದೆ, ಅಂದರೆ ಮ್ಯಾರಿನೇಟ್ ಆಗೋಗ್ಬಿಟ್ಟಿದೆ. ಮ್ಯಾರಿನೇಟ್ ಆಗಿರೋ ಚಿಕನ್ನ ಇವಾಗ ಏನು ಮಾಡಬೇಕು ಅಂದರೆ, ತುಪ್ಪ ಹಾಕಿದ್ವಲ್ಲ ಪ್ಯಾನ್ಗೆ ಹಾಕ್ಬಿಟ್ಟು ಚೆನ್ನಾಗಿ ಇದರಲ್ಲೇ 90%ಅಷ್ಟು ಕುಕ್ ಮಾಡ್ಕೊಂಡ್ಬಿಡ್ಬೇಕು. ಚೆನ್ನಾಗಿ ಬೇಯಿಸ್ಕೊಂಡ್ಬಿಡ್ಬೇಕು ಚಿಕನ್ನ, ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಯಾಕೆಂದರೆ ಚಿಕನ್ನು ಮಟನ್ ಎಲ್ಲ ಜೀರ್ಣ ಬೇಗ ಆಗೋದಿಲ್ಲ, ಹಂಗಾಗಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು.
ನೋಡಿ ನಾನು ಇದರಲ್ಲೇ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಕಾಲ್ ಗ್ಲಾಸ್ ಅಷ್ಟು ನೀರು ಹಾಕೊಳ್ಬೇಕು, ತುಂಬ ಹಾಕೊಳ್ಬಾರ್ದು, ಇದರಲ್ಲೇ ನೀರು ಬಿಟ್ಕೊಳ್ಳುತ್ತೆ. ಒಂದು ಕಾಲ್ ಗ್ಲಾಸ್ ಅಷ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಂಡ್ಬಿಡೋಣ. ಈಗ ಅನ್ನ ಕೂಡ ನಾನು ಕುದಿಯಕ್ಕಿಟ್ಟಿದ್ದೀನಿ. ಅನ್ನ ಒಂದು 80% ವರ್ಗೂ, 50% ಅಲ್ಲ 80% ವರ್ಗೂ ಕುಕ್ ಆಗಬೇಕು. ನಾನು ಈ ಪಲಾವ್ ಐಟಮ್ ಎಲ್ಲ ಹಾಕಿಟ್ಟಿದ್ನಲ್ಲ ಅಕ್ಕಿಗೆ, ಅದನ್ನು ಕೂಡ ಕುದಿಸಕ್ಕೆ ಇಟ್ಬಿಟ್ಟಿದ್ದೀನಿ ನಾನೀಗ. ಅದು ಒಂದು 80% ಆಗೋವರೆಗೂ ಕುಕ್ ಆಗಬೇಕು. ನೋಡಿ ಚಿಕನ್ಗೆ ಮುಚ್ಚಿಡ್ತಾ ಇದ್ದೀನಿ, ಸ್ವಲ್ಪ ಹಬೆಲೆ ಚೆನ್ನಾಗಿ ಬೇಯ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಈಗ ನೋಡಿ ಇದು ಚೆನ್ನಾಗಿ ಬೆಂದೋಗ್ಬಿಟ್ಟಿದೆ ಕುಕ್ ಚಿಕನ್ನು. ಇಷ್ಟು ಒಂದು 90% ವರೆಗೂ ನಾನು ಇಲ್ಲೇ ಕುಕ್ ಮಾಡ್ಕೊಂಬಿಟ್ಟಿದ್ದೀನಿ. ಇಲ್ಲಿ ನೋಡಿ ಅಕ್ಕಿ ಕೂಡ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ, ಅಂದರೆ ಬೇಯಿಸೋಕ್ಕಿಟ್ಟಿದ್ದೀನಿ. ಈಗ ಒಂದು 50% ಅಷ್ಟು ಕುಕ್ ಆಗಿದೆ, ನಿಯರ್ಲಿ ಒಂದು 80% ಆಗೋವರೆಗೂ ಚೆನ್ನಾಗಿ ಕುಕ್ ಮಾಡ್ಕೊಂಬಿಡೋಣ. ನೋಡಿ ಈಗ ಬೆಂದಿರೋ ಅಕ್ಕಿನ ನಾನಿವಾಗ ಸಪ್ರೇಟ್ ಆಗಿ ಒಂದು ಪಾತ್ರೆಗೆ ತಗೊಳ್ತೀನಿ. ಇದನ್ನ ಚೆನ್ನಾಗಿ 80% ವರೆಗೂ ಕುಕ್ ಮಾಡಿ ಅದು ಕುಕ್ ಆಗ್ತಿರ್ಲಿ, ನಾನು ಬೇರೆ ಪಾತ್ರೆಗೆ ತಗೊಳಕ್ ಮುಂಚೆ ನಾನಿಲ್ಲಿ ಕುಂಕುಮದ ಹೂವು ಸಿಗುತ್ತಲ್ಲ ಸಾಫ್ರಾನ್, ಅದು ತಗೊಂಡು ಒಂದು 4-5 ದಳನ ನೀರು ಹಾಕ್ಬಿಟ್ಟು ನೆನೆಯಕ್ಕಿಡ್ತಾ ಇದ್ದೀನಿ. ತಣ್ಣೀರಲ್ಲೇ ನೆನೆಸಿಟ್ಕೊಳ್ತಾ ಇದ್ದೀನಿ ನಾನು, ಅಂದ್ರೆ ಬಿರಿಯಾನಿ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನ ಹಾಕಿದ್ವಿ ಅಂತಂದ್ರೆ ಬಿರಿಯಾನಿ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ನೋಡಿ ಇದು ಒಂದು 80% ಅಷ್ಟು ಚೆನ್ನಾಗಿ ಕುಕ್ ಆಗಿದೆ. ಇದನ್ನ ಇವಾಗ ಬೇರೆ ಪಾತ್ರೆಗೆ ತಗೊಳ್ಬೇಕಾಗತ್ತೆ. ನೋಡಿ ದಮ್ ಬಿರಿಯಾನಿ ಅಂದ್ರೆ ದಮ್ಗಿಡಬೇಕಾಗತ್ತೆ. ಒಂದು ಚಪಾತಿ ಪ್ಯಾನ್ ಇರುತ್ತಲ್ಲ ಅದನ್ನ ಇಟ್ಕೊಂಡ್ಬಿಡೋಣ. ನಂತರ ಒಂದು ಅಗಲವಾದ ಪಾತ್ರೆ ತಗೊಂಡು ಎಣ್ಣೆನ ಗ್ರೀಸ್ ಮಾಡ್ಕೊಳ್ಬೇಕಾಗತ್ತೆ. ತಳಭಾಗಕ್ಕೆ ಎಣ್ಣೆನ ಚೆನ್ನಾಗಿ ಗ್ರೀಸ್ ಮಾಡ್ಕೊಳ್ಬೇಕು. ನಂತರ ಈಗ ನಾವು 80% ಅಷ್ಟು ಕುಕ್ ಮಾಡಿಟ್ಟಿದ್ವಲ್ಲ ರೈಸ್ನ, ಇವಾಗ ಸುತ್ತಲೂ ಹಾಕೊಳ್ತಾ ಇದ್ದೀನಿ. ಮೊದಲಿಗೆ ಎಣ್ಣೆ ಗ್ರೀಸ್ ಮಾಡಿ ನಂತರ ರೈಸ್ ಹಾಕಿ ನಾವು ಕುಕ್ ಮಾಡಿರೋ ರೈಸ್ನ ಹಾಕೊಳ್ಬೇಕು. ಇದನ್ನೆಲ್ಲ ನೋಡಿ ಈ ರೀತಿಯಾಗಿ ಸ್ಪ್ರೆಡ್ ಮಾಡಿ ನಂತರ ಸ್ವಲ್ಪ ಪುದೀನ ಸೊಪ್ಪು ಹಾಕೊಳ್ತಾ ಇದ್ದೀನಿ ಅನ್ನದ ಮೇಲೆ. ಪುದೀನ ಸೊಪ್ಪು ಹಾಗೆ ಈರುಳ್ಳಿ ಫ್ರೈ ಮಾಡಿಟ್ಟಿದ್ವಲ್ಲ, ಫ್ರೈ ಮಾಡಿಟ್ಟಿರೋ ಈರುಳ್ಳಿ ಹಾಕೊಳ್ತಾ ಇದ್ದೀನಿ. ಈ ಮಧ್ಯದಲ್ಲಿ ಈ ಈರುಳ್ಳಿ ಫ್ರೈಡ್ ಈರುಳ್ಳಿ ತುಂಬಾ ಟೇಸ್ಟ್ ಸಿಗುತ್ತೆ ಕಣ್ರಿ ಮಧ್ಯದಲ್ಲಿ ಸಿಗ್ತಾ ಇದ್ರೆ. ಈಗ ಕುಕ್ ಮಾಡಿಟ್ಟಿದ್ವಲ್ಲ ಚಿಕನ್ ಕೂಡ ಇವಾಗಲೇ ಹಾಕೊಳ್ತಾ ಇದ್ದೀನಿ ನಾನು. ಎಲ್ಲ ಚಿಕನ್ನು ಕೂಡ ಹಾಕೊಂಡ್ಬಿಡ್ತಾ ಇದ್ದೀನಿ. ಈಗ ಮಧ್ಯಭಾಗಕ್ಕೆ ನಾನು ತಗೊಂಡಿರೋ 1/2 kg ಚಿಕನ್ನು ಕೂಡ ಹಾಕೊಳ್ತಾ ಇದ್ದೀನಿ. ನಂತರ ಇದ್ರ ಮೇಲೆ ಇನ್ನೊಂದು ಲೇಯರು ರೈಸ್ ಹಾಕೊಳ್ತಾ ಇದ್ದೀನಿ. 80% ಕುಕ್ ಮಾಡಿಟ್ಟಿದ್ವಲ್ಲ ಆ ರೈಸ್ನ ಇನ್ನೊಂದು ಲೇಯರ್ ಹಾಕೊಳ್ತಾ ಇದ್ದೀನಿ. ಇದ್ರ ಮೇಲೆ ಸ್ವಲ್ಪ ಪುದೀನ ಮತ್ತೆ ಇನ್ನು ಸ್ವಲ್ಪ ಈರುಳ್ಳಿನ ಹಾಕೊಳ್ಬೇಕು. ಈಗ ನೆನೆಸಿಟ್ಟಿದ್ನಲ್ಲ ನಾನು, ಅಂದ್ರೆ ಸ್ಯಾಫ್ರಾನ್ ನೀರ್ನ ಇವಾಗ ಹಾಕೊಳ್ತಾ ಇದ್ದೀನಿ. ಕುಂಕುಮದ ಹೂದು ನೀರ್ನ ಹಾಕೊಳ್ತಾ ಇದ್ದೀನಿ ಈಗ. ಇದು ಒಳ್ಳೆ ಕಲರ್ ಕೊಡುತ್ತೆ ಬಿರಿಯಾನಿಗೆ, ಒಳ್ಳೆ ಕಲರ್ ಕೊಡುತ್ತೆ. ಸ್ವಲ್ಪ ಒಂದೇ ಒಂದು 1/2 glass ಅಷ್ಟು ಮಾತ್ರ ನೀರ್ನ ಹಾಕೊಳ್ಬೇಕು. ನೀರ್ನ ಹಾಕೊಂಡು ನೋಡಿ ಚಪಾತಿ ಹಿಟ್ಟನ್ನ ಕಲಸಿಟ್ಕೊಂಡಿದ್ವಿ ನಾವು. ಚಪಾತಿ ಹಿಟ್ಟು ಕಲಸಿರೋದನ್ನ ಈಗ ಪಾತ್ರೆ ಸುತ್ತಲೂ ಈ ರೀತಿಯಾಗಿ ನಾನು ಅಂಟಿಸ್ಕೊಂಡು ನಂತರ ಒಂದೇ ಒಂದು ಪ್ಲೇಟ್ ಮುಚ್ಚಿ ಅದ್ರ ಮೇಲೆ ಒಂದು ಭಾರವಾದ ಕಲ್ಲನ್ನ ಇಟ್ಟಿದ್ದೀನಿ. ಭಾರವಾದ ಕಲ್ಲಿಟ್ಟು ಒಂದು ಏನಿಲ್ಲ ಅಂದ್ರೂ ಒಂದು 5-10 ನಿಮಿಷಗಳ ಕಾಲ ನಾವು ಕುಕ್ ಮಾಡಿದ್ವಿ ಅಂತಂದ್ರೆ ಚಿಕನ್ ದಮ್ ಬಿರಿಯಾನಿ ಸೂಪರ್ ಟೇಸ್ಟಿಯಾಗಿ ರೆಡಿಯಾಗಿ ಹೋಗ್ಬಿಡುತ್ತೆ. ನಾನ್ ತೋರಿಸಿರೋ ವಿಧಾನದಲ್ಲಿ ನೀವು ಕೂಡ ಚಿಕನ್ ದಮ್ ಬಿರಿಯಾನಿನ ಮಾಡಿ ಹೇಗ್ ಬಂತು ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮಾತ್ರ ಮರಿಬೇಡಿ. ತುಂಬಾ ಅಂದ್ರೆ ತುಂಬಾ ಈಸಿ ಕಣ್ರಿ, ಆರಾಮಾಗಿ ನೆಂಟರು ಯಾರಾದ್ರೂ ಬಂದಾಗ, ನಮ್ಮ ಪ್ರೀತಿಯ ಫ್ರೆಂಡ್ಸ್ ಬಂದಾಗ ಕೂಡ ಇದನ್ನ ಮಾಡಿ ಕೊಡ್ಬೋದು. ಸಖತ್ ಟೇಸ್ಟಿಯಾಗಿರುತ್ತೆ, ನೋಡ್ತಾ ಇರ್ಬೋದು ಎಷ್ಟು ದುದ್ರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಹಾಗೇನೆ ನನ್ನ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡದೆ ಯಾರು ನೋಡ್ತಾ ಇದ್ದೀರೋ ಪ್ಲೀಸ್ ಈ ವಿಡಿಯೋ ನೋಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ.